Madhura Madhuravee Manjula Gaana Hridaya Tandisuva Hosadana Madhura Madhuravee Manjula Gaana Siddhi Sambhrama Swara Bedrasiha Gaaliya Parimala Swagata Priya Prana Madhura Madhuravee Manjula Gaana Hridaya Tanisuva Hosadana Madhura Madhuravee Manjula Gaana ಸ್ನೇಹಿತರೆ ನಾವೀಗ ಉದಯಕುಮಾರ್ ಅವರ ಬಗ್ಗೆ ಮಾತಾಡ್ತಾ ಅವರ 100ನೇ ಚಿತ್ರ ಸೇಡಿಗೆ ಸೇಡು ಅಬ್ಬಯ್ಯನಾಯ್ಡು ಅವರದ್ದು. ಉದಯಕುಮಾರ್ ಅವರು ಚಂದವಳ್ಳಿ ತೋಟದ ಶಿವರಂಜೇಗೌಡ ಆಗಿರ್ಬೋದು, ಈಗಾಗಲೇ ಸಾಹೇಬ್ ಹೇಳಿದಾಗೆ ರಾಮಾಂಜನೇಯದ ಆಂಜನೇಯ ಆಗಿರ್ಬೋದು, ಚಕ್ರತೀರ್ಥದ ಕಪಿನಿಪತಯ ಆಗಿರ್ಬೋದು, ಬಹಳಷ್ಟು ವಿಭಿನ್ನವಾದ ಪಾತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಮತ್ತು ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯಕುಮಾರ್ ಮೂರು ಜನ ಅಭಿನಯಿಸಿದ ಚಿತ್ರ ಭೂದಾನ ಮತ್ತು ಬಿ ಆರ್ ಪಂತುಲು ಅವರ ಗಾಳಿಗೋಪುರ. ಈಗ ಕೇಳ್ಬೋದು ಗಾಳಿಗೋಪುರದಲ್ಲಿ ಏನು ಪಾತ್ರ ಮಾಡಿದ್ದಾರೆ ಉದಯಕುಮಾರ್ ಅಂತ ಹೇಳಿದರೆ, ರಾಜ್ಕುಮಾರ್ ಅವರು ಬಸ್ ಸ್ಟ್ಯಾಂಡಲ್ಲಿ ಒಂದು ಕೂಲಿಯ ಪಾತ್ರವನ್ನು ಮಾಡಬೇಕಾದ್ರೆ ಒಂದು ಸಣ್ಣ ಪರ್ಸನ್ನ ಹಿಡ್ಕೊಂಡು ಉದಯಕುಮಾರ್ ಅವರು ಬಸ್ಸಿಂದ ಇಳಿತಾರೆ. ಕರೀತಾರೆ ರಾಜ್ಕುಮಾರನ್ನ ಹೀಗಂತ, ಅವ್ರು ರಾಜ್ಕುಮಾರ್ ಏನು ಅಂತಾರೆ, ಹೊತ್ಕೊಂಬ ಅಂತಾರೆ ಸಣ್ಣ ಪರ್ಸನ್ ಅದನ್ನು. ಇಷ್ಟ ಪಾತ್ರ ಅವರದ್ದು. ಮತ್ತೊಂದು ಚಿತ್ರದಲ್ಲಿ ಉದಯಕುಮಾರ್ ಗೆಸ್ಟಾಗಿ ಅಭಿನಯಿಸಿದರು ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣ ಅವರ ನಾಂದಿ ಚಿತ್ರದಲ್ಲಿ ಅವರು ಎಇಯುವಾಗಿ ಅಭಿನಯಿಸಿದ್ದಾರೆ. ಸ್ನೇಹಿತರೆ, ನಾವೀಗ ಕನ್ನಡದ ಪ್ರಥಮ ಕಾದಂಬರಿ ಆಧಾರಿತ ಚಿತ್ರ ಕರುಣೆ ಕುಟುಂಬದ ಕಣ್ಣು, ಇದು ಕೃಷ್ಣಮೂರ್ತಿ ಪುರಾಣಿಕರ ಧರ್ಮದೇವತೆ ಅನ್ನುವ ಒಂದು ಕಾದಂಬರಿಯನ್ನು ಆಧಾರವಾಗಿಟ್ಟುಕೊಂಡು ಶೈಲಶ್ರೀ ಪ್ರೊಡಕ್ಷನ್ಸ್ನ ನರಸಿಂಹಮೂರ್ತಿ ಮತ್ತು ಮಿತ್ರರು ತೆಗೆದರು, ಟಿ ವಿ ಸಿಂಗ್ ಠಾಕೂರ್ ಅವರ ನಿರ್ದೇಶಕರಾಗಿದ್ದರು. ಈ ಚಿತ್ರದಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಬರೆದಿರತಕ್ಕಂಥ ಒಂದು ಹಾಡು ಆಶಾಗಾನ ಮೋಹನ ಆಶಾತಾನ ಜೀವನ ಅಂತ. ಇದರಲ್ಲಿ ಕಲಾಕೇಸರಿ ಉದಯಕುಮಾರ್ ಅವರು ರಾಜ್ಕುಮಾರ್ ಅವರ ತಂದೆಯ ಪಾತ್ರವನ್ನು ಮಾಡಿದ್ದಾರೆ. ಆಶಾಗಾನ ಮೋಹನ ಆಶಾತಾನ ಜೀವನ ಶ್ರೀಮತಿ ಜಾನಕಿ ಅವರು ಹಾಡಿರುವ ಗೀತೆಯೊಂದಿಗೆ ಈಗ ಹಾಡೋದಕ್ಕೆ ವೇದಿಕೆಗೆ ಬಂದಿದ್ದಾರೆ ಶ್ರೀದೇವಿ ವಿಜಯೇಂದ್ರ ಅವರು. ಹಾ
1958ರಲ್ಲಿ ತಮಿಳಲ್ಲಿ ದೇವರ್ ಫಿಲಮ್ಸ್ ಅಂತ ಹೇಳಿ ಅವರನ್ನೇ ಸ್ಫೂರ್ತಿಯಾಗಿ ಇಟ್ಕೊಂಡವರು ನಮ್ಮ ಕನ್ನಡದಲ್ಲಿ ಎಂ ಪಿ ಶಂಕರ್ ಅವರು. ಪ್ರಾಣಿಗಳ ಮೇಲಿನ ಚಿತ್ರಗಳನ್ನೇ ಅವರು ಬಹಳಷ್ಟು ತೆಗೆದಿದ್ದು. ಅವರ ಯಾನೈ ಪಾಗನ್, ಸೆಂಗೋಟ್ಟಿ ಸಿಂಗಂ ಚಿತ್ರದಲ್ಲಿ ಇವರು ಅಭಿನಯಿಸ್ತಾರೆ. ಇವೆರಡೂ ಚಿತ್ರಗಳ ನಾಯಕಿ ಬಿ ಸರೋಜಾದೇವಿ. ನಂತರ ಇವನ್ ಅವನೈದಾನ್, ಜೈ ಭವಾನಿ ತಮಿಳು ಚಿತ್ರದಲ್ಲಿ ಕೂಡ ಉದಯಕುಮಾರ್ ಅಭಿನಯಿಸ್ತಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು ಉದಯಕುಮಾರ್ ಮತ್ತು ಎನ್ ಟಿ ರಾಮರಾವ್ ಬಹಳಷ್ಟು ಗಳಸ್ಯ ಗಂಟಸ್ಯದ ಸ್ನೇಹಿತರು. ಎನ್ ಟಿ ಆರ್ ಅವರ ಬಹುತೇಕ ಪೌರಾಣಿಕ ಚಿತ್ರಗಳಲ್ಲಿ ಉದಯಕುಮಾರ್ ಅವರಿಗೊಂದು ಪಾತ್ರ ಇದ್ದೇ ಇರ್ತಿತ್ತು. ಅದರಲ್ಲೂ ಶ್ರೀಕೃಷ್ಣ ಪಾಂಡವೀಯಂ ಅನ್ನೋ ಚಿತ್ರದಲ್ಲಿ ಉದಯಕುಮಾರ್ ಭೀಮನ ಪಾತ್ರ ಮಾಡಿದ್ದರು. ಅಷ್ಟಲ್ದಲ್ಲೇ ಕಂಚುಕೋಟ, ಭುವನ ಸುಂದರಿ ಕಥಾ, ಹಂತಕಲೊಸ್ತನಾರ ಜಾಗೃತ ಮುಂತಾದ 15 ಚಿತ್ರಗಳಲ್ಲಿ ಉದಯಕುಮಾರು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಿದರು. ಮತ್ತು ಇದೇ ಮಹಾಸ್ವದಿನ ಅನ್ನೋ ಒಂದು ಕನ್ನಡ ಚಲನಚಿತ್ರವನ್ನು ಕೂಡ ಅವರು ನಿರ್ಮಾಣ ಮಾಡ್ತಾರೆ. ಅವ್ರಿಗೆ ಒಂದು ಆಸೆ ಇತ್ತು, ಅವರಿಗೆ ವಿಶ್ವಾಮಿತ್ರ ಮತ್ತು ಪರಶುರಾಮ ಇವೆರಡು ಚಿತ್ರಗಳನ್ನು ಬೆಳ್ಳಿತೆರೆಗೆ ತರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದರು. ಬಹುಶಃ ಅವರ ಆಸೆ ನೆರವೇರಲಿಲ್ಲ. ಸ್ನೇಹಿತರೆ, ನಾವೀಗ ಬಿ ಎಸ್ ರಂಗ ಅವರ ಒಂದು ಪೌರಾಣಿಕ ಚಿತ್ರದತ್ತ ಸಾಕ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು ದಕ್ಷಯಜ್ಞದಲ್ಲಿ ಬಿದ್ದ ದಾಕ್ಷಾಯಿಣಿ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟುತ್ತಾಳೆ. ಅವಳಿಗೆ ಶಿವನ ಮೇಲೆ ಭಾಳ ಆಸೆ. ಪಾರ್ವತಿ ಕಲ್ಯಾಣದಲ್ಲಿ ಉದಯಕುಮಾರ್ ಅವರು ನಾರದನ ಪಾತ್ರದಲ್ಲಿದ್ದಾರೆ. ಬಹುಶಃ ಭಾಳ ಜನ ಗಾಬರಿ ಆಗ್ಬೋದು ಆವಾಗ, ಉದಯಕುಮಾರ್ ನಾರದನ ಪಾತ್ರ ಮಾಡ್ತಾರಾ ಆ ಪರ್ಸನಾಲಿಟಿ ಇಟ್ಕೊಂಡು ಅಂತ. ನೀವು ಇವತ್ತು ಪಾರ್ವತಿ ಕಲ್ಯಾಣ ನೋಡಿ, ಅವ್ರು ಎಷ್ಟು ಮುದ್ದಾಗಿ ಕಾಣ್ತಾರೆ ಉದಯಕುಮಾರ್ ಅಂದರೆ, ಆ ಖಳನಾಯಕನ ಉದಯಕುಮಾರ್ ಅಂತಕ್ಕಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಹೊರಟೋಗಿ ಅಷ್ಟು ಮುಗ್ಧ ಮತ್ತು ಮುದ್ದಾಗಿ ಉದಯಕುಮಾರ್ ಅವರು ನಾರದನ ಪಾತ್ರದಲ್ಲಿ ಕಾಣ್ತಾರೆ. ಅವರು ಪಾರ್ವತಿಯನ್ನು ಶಿವನ ಮೇಲೆ ಆಕೆಗೆ ಎಷ್ಟು ಪ್ರೀತಿ ಇರ್ಬೋದು ಅಂತ ಪರೀಕ್ಷೆ ಮಾಡೋದಕ್ಕೆ ಬಂದಾಗ ಚಿ ಸದಾಶಿವಯ್ಯನವರು ಒಂದು ಹಾಡು ಬರೀತಾರೆ, ವನಮಾಲಿ ವೈಕುಂಠಪತೆ ಅಂತ ಅವ್ರು ಹೇಳ್ತಾರೆ, ಇಲ್ಲ ಘನಶೂಲಿ ಕೈಲಾಸಪತೆ ಅಂತ ಇವಳು ಹೇಳ್ತಾಳೆ. ಇದನ್ನು ಹಾಡಿದ್ದಾರೆ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯವರು, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಅದೇ ಹಾಡಿನೊಂದಿಗೆ ಈಗ ವೇದಿಕೆಗೆ ಅನ್ವಿತಾ ಮತ್ತು ಹೆಚ್ ಕೆ ರಘು. ವನಮಾಲಿ ವೈಕುಂಠಪತೆ ಹಗಲ ಪೂಜರೆ ಘನಶೋಲಿ ಕೈಲಾಸಪತಿ ವನಮಾಲಿ ವೈಕುಂಠಪತೆ ಚಂದನ ಲೇಪಿತ ಕೌಸ್ತುಭಧಾರಿ ಚಂದನ ಲೇಪಿತ ಕೌಸ್ತುಭಧಾರಿ
ವಂದಿತೆ ನಿನಗೆ ನೀಲ ಸುಗಾತ್ರ ಪರಮಾತ್ಮ ಮುರವೈರಿ ಸಾವಿರದ ಒಂಬೈನೂರ 1973 ದ್ವಾರಕೀಶ್ ಅವರು ಒಂದು ಕನ್ನಡ ಚಲನಚಿತ್ರವನ್ನು ತಯಾರು ಮಾಡ್ತಾರೆ. ಅದರ ನಿರ್ದೇಶಕರು ರವಿ, ಕುಳ್ಳ ಏಜೆಂಟ್ 000 ಅಂತೇಳಿ. ಅದರಲ್ಲಿ ಅವರು ತಾನು ಜೇಮ್ಸ್ ಬಾಂಡ್ ಅಂತ ಹೇಳಿ ರಾಜ್ಕುಮಾರ್ ಅವರ ಏನು ಭಾವಚಿತ್ರ ಇದೆ ಅದನ್ನು ಅವರು ತಮ್ಮ ನೆಟ್ ಮನೆಯಲ್ಲಿ ಹಾಕ್ಕೊಂಡಿರ್ತಾರೆ. ಅವರಿಗೆ ಪ್ರತಿ ಸಲ ಫೈಟ್ ಮಾಡಬೇಕಾದ್ರೂ ಕೂಡ ರಾಜ್ಕುಮಾರ್ ಅವರದ್ದು ಹಳೆಯ ಚಿತ್ರದ ಒಂದು ಇದನ್ನು ನೆನೆಸ್ಕೊಂಡು ಫೈಟ್ ಮಾಡ್ತಾರೆ. ಅದರಲ್ಲಿ ಉದಯ್ ಕುಮಾರ್ ಅವರು ಖಳನಾಯಕರಾಗಿದ್ದಾರೆ. ವಶ ನೋಡ್ಬೋದು, ಭಾಳ ಚೆನ್ನಾಗಿ ಕಾಣ್ತಾರೆ ಉದಯ್ ಕುಮಾರ್. ಅದರಲ್ಲಿ ಒಂಥರ ಕರ್ಲಿ ಕರ್ಲಿ ಹೇರು, ಇಲ್ಲಿವರೆಗೆ ಕೂದಲು ಬಿಟ್ಟಿರ್ತಾರೆ, ದೊಡ್ಡ ಇಷ್ಟಗಳ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿರ್ತಾರೆ. ಉದಯ್ ಕುಮಾರ್ ಅದರಲ್ಲಿ ಖಳನಾಯಕರು ತುಂಬ ಚೆನ್ನಾಗಿ ಕಾಣ್ತಾರೆ. ಅದರಲ್ಲಿ ಒಂದು ವಿಶೇಷವಾಗಿ ಒಂದು ಹಾಡನ್ನು ಯಾಕೆ ಹಾಡಿಸ್ಬಾರ್ದು, ನಾವು ಯಾವಾಗಲೂ ಕನ್ನಡದವ್ರ ಕೈಲಿ ಹಾಡಿಸ್ತಿದ್ದು ಅಂತ ಹೇಳಿ ರಾಜ ನಾಗೇಂದ್ರ ಮತ್ತು ದ್ವಾರಕೀಶ್ ಅವರು ಯೋಚನೆ ಮಾಡ್ತಾರೆ. ಅವರು ಹಿಂದಿ ಚಿತ್ರರಂಗದಲ್ಲಿ ಆ ಕಾಲದಲ್ಲಿ ಉತ್ತುಂಗದ ಶಿಖರದಲ್ಲಿದ್ದಂಥ ಗಾಯಕರಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಅವರನ್ನ ಸಂಪರ್ಕ ಮಾಡ್ತಾರೆ. ಕಿಶೋರ್ ಕುಮಾರ್ ಅವರು ಕನ್ನಡದಲ್ಲೇ ಹಾಡ್ತಾರೆ ಅಂತಕ್ಕಂಥ ಸುದ್ದಿ ಪೇಪರಲ್ಲಿ ಬಂದಾಗ ಬಹಳ ಜನಕ್ಕೆ ಆಶ್ಚರ್ಯ, ಇದೇನಪ್ಪ ಕಿಶೋರ್ ಕುಮಾರ್ ಕೂಡ ಕನ್ನಡದಲ್ಲಿ ಹಾಡ್ತಾರ ಅಂತ. ಅಂತಹ ಒಂದು ಸಾಹಸಕ್ಕೆ ದ್ವಾರಕೀಶ್ ಕೈ ಹಾಕ್ತಾರೆ. ಆ ದ್ವಾರಕೀಶ್ ಕೈ ಹಾಕಿದ್ದೆಲ್ಲ ಸಾಹಸನೇ. ಫಾರ್ ದಿ ಫಸ್ಟ್ ಟೈಮ್ ಅವರು ಅಬ್ರಾಡ್ ಅಲ್ಲೋಗಿ ಸಿನಿಮಾ ತೆಗೆದರು ದ್ವಾರಕೀಶ್ ಅವರು. ಕಿಶೋರ್ ಕುಮಾರ್ ಅವ್ರ ಕೈಲಿ ಒಂದು ಹಾಡನ್ನು ಹಾಡಿಸ್ತಾರೆ, ಆಡು ಆಟ ಆಡು ಅಂತಕ್ಕಂಥ ಹಾಡು. ರಾಜನ್ ನಾಗೇಂದ್ರ ಅವರ ಸಂಗೀತ. ಅದೇ ಹಾಡನ್ನು ಹಾಡೋದಕ್ಕೆ ಈಗ ವೇದಿಕೆಗೆ ಬಂದಿದ್ದಾರೆ ಗಾಯಕ ಕೆ ಗುರುರಾಜ್. ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು, ಏ ರಾಜ ಏ ರಾಣಿ ಏ ಜಾತಿ ಓಚೋ ಕರ್ರ, ಎದುರಲ್ಲಿ ನೀ ಗಾಯಿಡು ಎದುರಲ್ಲಿ ನೀ ಗಾಯಿಡು, ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡಿ, ಆ ರಾಜ ಎದುರಲ್ಲಿ ನೀ ಗಾಯಿಡು ಎದುರಲ್ಲಿ ನೀ ಗಾಯಿಡು. ರಾಣಿ ಬೇಕೆ ಆಟದಲ್ಲಿ ಗೆಲ್ಲಬೇಕೆ, ಗೊತ್ತೇನು ಹಣೆಯ ಬರಹ ಎಲ್ಲ, ಸೋಲಿಗಾಗಿ ರೋಷಬೇಕೆ ಗೆಲ್ಲಿಗಾಗಿ ಓಸಬೇಕೆ, ಇಲ್ಲೆಲ್ಲ ಈ ವೇಷ ಆವೇಶ ಎಲ್ಲ, ನಿನ್ನಾಟ ಜೊತೆ ಜೋಕು ಚೆಲ್ಲಾಟ ಬೇಕೆ ಬೇಕು, ಸಾಕು ಸಾಕು ಶೋ ಮಾಡು ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು, ಹಾರಾಟಿ ಹೆಚ್ಚಾಕಿ ಓಚೋ ಬರ್ರ, ಎದುರಲ್ಲಿ ನೀ ಗಾಯಿಡು ಎದುರಲ್ಲಿ ನೀ ಗಾಯಿಡು. Yeah, 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 yeah.
ನಿನ್ನ ಕಂಡು ನನ್ನ ಮೇಲೆ ನೂರು ಕಂಡು ನಿನ್ನ ಮೇಲೆ ಜೋಬಾನ ದಾರಿಯೇ ಬಿದ್ದಿಯೇ ಜೋಗೆ ನಿನ್ನ ಕಂಡು ನನ್ನ ಮೇಲೆ ನೂರು ಕಂಡು ನಿನ್ನ ಮೇಲೆ ಜೋಬಾನ ದಾರಿಯೇ ಬಿದ್ದಿಯೇ ಜೋಗೆ ಮೈಯನ್ನು ಕುಣಿಸು ಕುಣಿಸು ತನ್ನನ್ನು ಕಣಿಸು ಕಣಿಸು ಇಲ್ಲ ಸುಸ್ತಾರು ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಏ ರಾಣಿ ಏ ಜಾಕಿ ಓಜೋ ಬರ್ರ ಎದುರಲ್ಲಿ ನೀಗ ಹೇಳು ಎದುರಲ್ಲಿ ನೀಗ ಹೇಳು ಹಿಂದಿ ಚಿತ್ರರಂಗದ ಖ್ಯಾತ ಗಾಯಕರಾದ ಮೊಹಮ್ಮದ್ ರಫಿ ಅವರು ಹಾಡಿದ್ದು ಒಂದೇ ಹಾಡು, ಕಿಶೋರ್ ಕುಮಾರ್ ಅವರು ಹಾಡಿದ್ದು ಕೂಡ ಒಂದೇ ಹಾಡು, ಆದರೆ ಇವೆರಡು ಹಾಡುಗಳು ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ನಿಂತಿದೆ. ಸ್ನೇಹಿತರು, ನಾವೀಗ ಮತ್ತೊಂದು ಉದಯ ಕುಮಾರ್ ಅವರ ಚಿತ್ರದ ಸಾಕ್ತಾ ಇದ್ದೀವಿ ರೀ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು ಅಬ್ಬಾಯಿ ನಾಯ್ಡು. ಅಬ್ಬಾಯಿ ನಾಯ್ಡು ಅಂತ ಹೇಳಿದ್ರೆ ಅವರು ಒಬ್ಬ ಸಣ್ಣ ಗಾರೆಯ ಕೆಲಸದ ವೃತ್ತಿಯಿಂದ ಕಾಂಟ್ರಾಕ್ಟರ್ ಆಗಿ ಆಮೇಲೆ ಅವರು ಚಿತ್ರ ಬಹಳಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ರು. ಅವರಿಗೆ ವೃತ್ತಿ ಮೇಲೆ ಎಷ್ಟು ಗೌರವ ಇತ್ತು ಅಂದರೆ ಅವರ ಪ್ರೊಡಕ್ಷನ್ ಸಿಂಬಲು ಕರಣೆ, ಗಾರೆ ಆಗ್ತಕ್ಕಂಥ ಕರಣೆ ಅವ್ರ ಪ್ರೊಡಕ್ಷನ್ ಸಿಂಬಲ್ಲು. ಅಂದರೆ ಅವ್ರಿಗೆ ವೃತ್ತಿ ಮೇಲೆ ಎಷ್ಟು ಗೌರವ ಅನ್ನತಕ್ಕಂಥ ತೋರಿಸುತ್ತೆ. ಉದಯ ಕುಮಾರ್ ಅವರಿಗೆ ಬಹಳ ಆಪ್ತ ಮಿತ್ರರು. ಹೀಗಾಗಿ ಉದಯ ಕುಮಾರ್ ಅವರ 100ನೇ ಚಿತ್ರದ ನಿರ್ಮಾಪಕರು ಕೂಡ ಅಬ್ಬಾಯಿ ನಾಯ್ಡು. ಸೇಡಿಗೆ ಸೇಡು ಉದಯ ಕುಮಾರ್ ಅವರ 100ನೇ ಚಿತ್ರ. ಅದೇ ರೀತಿ ಅಬ್ಬಾಯಿ ನಾಯ್ಡು ಅವರು ತೆಗೆದಂಥ ಒಂದು ಚಿತ್ರ ಚೆಲ್ಲಿದ ರಕ್ತ ಅಂತಕ್ಕಂಥದ್ದು. ಇದರಲ್ಲಿ ಉದಯ ಕುಮಾರ್ ಅವರೊಂದಿಗೆ ಧೀರೇಂದ್ರ ಗೋಪಾಲ್ ಇದ್ದರು, ರಾಮಕೃಷ್ಣ, ಮಂಜುಳಾ, ಅಶೋಕ್ ಮುಂತಾದವರಿದ್ದರು, ಉದಯ ಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ನಿರ್ದೇಶನ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಹಾಡಿರತಕ್ಕಂಥ ಒಂದು ಹಾಡು ಶಿವನೊಲಿದರೆ ಭಯವಿಲ್ಲ ಅಂತಕ್ಕಂಥ ಒಂದು ಹಾಡಿಗೆ ಈಗ ಹುಬ್ಬಳ್ಳಿಯ ಖುಷಿ ನೃತ್ಯ ಮತ್ತು ಸಾಹಸ ಸಂಸ್ಥೆಯ ಕಲಾವಿದರು ನೃತ್ಯದ ಮೂಲಕ ಹಾಡನ್ನು ನಿಮಗೆ ಪರಿಚಯಿಸ್ತಾ ಇದ್ದಾರೆ. ಈ ಒಂದು ನೃತ್ಯ ಸಂಯೋಜನೆ ಕೃಷ್ಣ ಎಮ್ ಎಚ್ ಅವರದ್ದು. ಕಲಾವಿದರು ರಂಜಿತಾ ಜಾಧವ, ಬಸವರಾಜ ಬನ್ನಿಗೋಳಮಠ, ಮೌನೇಶ್ ಕೆ ಉಡಿಗೇರ, ಪ್ರವೀಣ ಬಡಿಗೇರ, ಸಂತೋಷ್ ಸಾಲಿಯಾನ, ಹನುಮಂತ ವೈ ದಾಸರ, ಮಲ್ಲಿಕ್ ಜಾನ್ ಗೋಕಾಕ ಮತ್ತು ಸಂತೋಷ್ ಬುದ್ಧಿ. ಶಿವನೊಲಿದರೆ ಭಯವಿಲ್ಲ, ಶಿವಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಜಗೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ, ಜಗೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ, ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ, ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಹಿಡಿದು ಕೊರಳಲ್ಲಿ ಸುತ್ತಿಕೊಂಡನು, ಹಿಮಗಿರಿ ಏರಿ ಹಾಯಾಗಿ ಅಲ್ಲಿ ಕುಳಿತನು. ಜಗೆಯಲ್ಲೇ ಕಟ್ಟಿದ ನದಿಯ ತಲೆಯಲ್ಲಿ
ಮುಡಿದ ಶಶಿಯ ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟು ಕೊಂಡು ನಗುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ ವನ್ನೇ ಕುಡಿದ ಒಮ್ಮೆ ಯಮನನ್ನೇ ಪಡೆದ ಒಮ್ಮೆ ಭಕ್ತಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗವ ಭಕ್ತನಿಗೆ ಕೊಟ್ಟ ದೇವನು ಬೇಕು ಎಂದು ಕೈಲಾಸವನ್ನೇ ಕೊಡುವನು ಹೂವಂಥ ಹೃದಯ ಹುಡುಕುವ ಹಣ್ಣಾದ ಮನವ ಕಂಡಾಗ ಅಲ್ಲಿ ನಿಲ್ಲುವ ಶ್ರೀಕಂಠ ಆನಂದವನ್ನು ನೀಡುವ ಜಜೆಯಲ್ಲಿ ಕಟಿದ ನದಿಯ ಅಲೆಯಲ್ಲಿ ಮುಗಿದ ಶಶಿಯ ಕಣ್ಣೊಳಗೆ ಉಳಿದ ಬೆಂಕಿಯ ಮುಚ್ಚಿಟ್ಟುಕೊಂಡು ನಡುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ ಹೃದಯ ತಣಿಸುವ ಹೊಸದಾನ ಮಧುರ ಮಧುರವೇ ಮಂಜುಳ ಗಾನ ಸಿರಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಮಧುರ ಮಧುರವೇ ಮಂಜುಳ ಗಾನ ಹೃದಯ ತಣಿಸುವ ಹೊಸ ತಾಣ ಮಧುರ ಮಧುರವೇ ಮಂಜುಳ ಗಾನ ಮಧುರ ಮಧುರವೇ ಮಂಜುಳ ಗಾನ ಹೃದಯ ತಣಿಸುವ ಹೊಸ ತಾಣ ಮಧುರ ಮಧುರವೇ ಮಂಜುಳ ಗಾನ ಸಿರಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ
ಆ